ಭಾಳಷ್ಟು ಟೈಮ್ ಕೊಟ್ರಿ ಭಾಳಷ್ಟು ಇಂಟ್ರಾಕ್ಷನ್ ಆಯಿತು ಕರ್ನಾಟಕದ ಜನರಿಗೆ ತವೇನು ಅಪೀಲ್ ಮಾಡ್ತೀರಿ ಕರ್ನಾಟಕದ ಜನ ಒಂದು ಕಲ್ಯಾಣ ಕರ್ನಾಟಕವನ್ನು ಸರ್ವೋದಯ ಕರ್ನಾಟಕವನ್ನು ಕಟ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ ನಾನು ಯಾವಾಗಲೂ ಒಂದು ಶಾಸನವನ್ನು ಆಗಾಗ ಹೇಳ್ತೀನಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂಥೇಳಿ ಅರಭಟ್ಟನ ಬಗ್ಗೆ ಒಂದು ಶಾಸನ ಹೇಳುತ್ತೆ ಅದನ್ನು ನಮ್ಮ ಸಾಹಿತಿಗಳು ಇತಿಹಾಸಕಾರರು ಏನು ಹೇಳ್ತಾರೆ ಇದು ನಿಜವಾದ ಕನ್ನಡಿಗನ ಒಂದು ಗುಣ ಅಂತ ಹೇಳ್ತಾರೆ ಮಾಧವನಿ ದೇವರೇ ಇವನು ದೇವರ ತರಹ ಗುಣ ಇರುವವನು ಅಂತ ಸೊ ಹಾಗಾಗಿ ನಮಗೆ ನಾವು ಒಂದು ಭವ್ಯ ಪರಂಪರೆ ನಮಗಿದೆ ಭವ್ಯ ಇತಿಹಾಸ ಇದೆ ಹಾಗೇನೋ ಒಂದು ಭವ್ಯ ಭವಿಷ್ಯವನ್ನು ಬದುಕೋದಕ್ಕೂ ನಾವು ಅರ್ಹರಾಗಿದ್ದೀವಿ ಈ ಹೊತ್ತಿನ ರಾಜಕಾರಣವನ್ನು ನೋಡಿ ನಿರಾಶರಾಗಬೇಡಿ ಮಕ್ಕಳಿಗಾಗಿ ನಿಮ್ಮ ಮಕ್ಕಳಿಗಾಗಿ ಏಕೆಂದರೆ ನಮ್ಮ ಮಕ್ಕಳು ನನ್ನ ಮಗಳ ಭವಿಷ್ಯದ ಬಗ್ಗೆ ನನ್ನ ಮೊಮ್ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಭಯಪಡ್ತಾ ಇದ್ದೀನಿ ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಅಕಾಲವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಈ ನಾನಾ ರೀತಿಯ ಪ್ರಳಯಗಳಾಗುತ್ತೆ ಮುಂದಿನ ದಿನಗಳು ಮೂವತ್ತು ವರ್ಷ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ನಿಜಕ್ಕೂ ಸಂಕಷ್ಟದ ಕಾಲ ಆವತ್ತಿಗೆ ನಾವು ನಮ್ಮ ಮಕ್ಕಳನ್ನ ತಲೆಮಾರುಗಳನ್ನ ಸಿದ್ಧ ಮಾಡಬೇಕಾಗುತ್ತೆ ಆವತ್ತು ಉಳಿಯುವಂಥವುದು ನ್ಯಾಯ ನೀತಿ ಧರ್ಮ ಮತ್ತು ಆವಿಷ್ಕಾರಗಳು ಹೊಸ ಸೃಜನಶೀಲತೆ ಬೇರೆ ಬೇರೆ ರೀತಿಯ ಸಮುದಾಯ ಸಾಮುದಾಯಿಕ ಮನೋಭಾವ ಇವು ಅವಾಗಬೇಕು ಅಂದ್ರೆ ನಾವು ಇವತ್ತೇ ಬದಲಾಗಬೇಕು ಒಳ್ಳೆಯ ರಾಜಕಾರಣವನ್ನು ಬೆಂಬಲಿಸಬೇಕು ರಾಜಕಾರಣ ಪರಮ ಪವಿತ್ರವಾದದ್ದು ವರ್ತಮಾನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಭವಿಷ್ಯಕ್ಕೆ ಬುನಾದಿ ಹಾಕುವಂತಹ ಪರಮ ಪವಿತ್ರವಾದ ಕ್ಷೇತ್ರ ರಾಜಕಾರಣ ಹಾಗಾಗಿ ರಾಜಕಾರಣವನ್ನು ಇದು ಈಗಳಿಬೇಡಿ ರಾಜಕಾರಣಿಗಳನ್ನು ಸದಾ ಅವರು ದುಷ್ಟ್ರು ಭ್ರಷ್ಟು ಅಂತ ಕೆಟ್ಟವರನ್ನೇ ಆಯ್ಕೆ ಮಾಡ್ತಾ ಹೋಗಬೇಡಿ ಒಳ್ಳೆಯವರಿಗೆ ಅವಕಾಶ ಕೊಡಿ ನಿಮಗೆಲ್ಲದೆ ಇದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತಿಗೆ ನಾನು ಹಿಂದಿನ ದಿನಗಳಲ್ಲಿ ಆಗಿದ್ರೆ ನಿಮ್ಮ ಭವಿಷ್ಯಕ್ಕಾಗಿ ಅಂತ ಹೇಳ್ತಾ ಇದೆ ನಮ್ಮ ಭವಿಷ್ಯ ಬಹುತೇಕವಾಗಿ ಇವತ್ತಿನ ತಲೆಮಾರುಗಳ ಭವಿಷ್ಯ ಅಂತ ತುಂಬಾ ಕೆಟ್ಟದಾಗಿ ಆಗೋದಿಲ್ಲ ಊಟಕ್ಕೇನು ಬಟ್ಟೆಗೇನು ಕಷ್ಟ ಇಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಪ್ರಪಂಚಾದ್ಯಂತ ಮೂರು ನೋಡ್ಕೊಳ್ಳಿ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಪ್ರಪಂಚಾದ್ಯಂತ ಒಳ್ಳೆಯ ರಾಜಕಾರಣ ಬರುತ್ತೆ ಅದರ ಮೊದಲ ಹಂತದಲ್ಲಿ ನಾವಿದ್ದೀವಿ ಅನ್ನುವಂಥ ಭಾವನೆಯನ್ನು ನಾವು ಬೆಳೆಸಬೇಕು ಕನ್ನಡಿಗರಿಗೆ ಒಂದು ವಿಶೇಷವಾದಂತಹ ಶ್ರೇಷ್ಠವಾದ ಪರಂಪರೆ ಇದೆ ಬಹಳ ದೊಡ್ಡ ಪರಂಪರೆ ಇದೆ ಬಸವಣ್ಣನಿಂದ ಹಿಡಿದು ಕುವೆಂಪು ಅವರ ತನಕ ನಮ್ಮ ಸಮುದಾಯವನ್ನು ಕಟ್ಟಿದಂಥ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೀನ ಶ್ರೇಷ್ಠ ಸಂಘಟನಾಕಾರರಲ್ಲಿ ಸಾಮಾಜಿಕ ಕ್ರಾಂತಿಗಳ ಕಾರರಲ್ಲಿ ಮತ್ತು ಸಮುದಾಯದ ಜೊತೆ ಸೇರಿ ಸಂಘಟನೆ ಮಾಡಿದವರಲ್ಲಿ ನಂಬರ್ ಒನ್ ಅಂದರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಜನರ ಜೊತೆ ಸೇರಿ ಕಟ್ಟಿದಂತಹ ಆತ ರಾಜನೂ ಅಲ್ಲ ಏನೂ ಅಲ್ಲ ಆದರೆ ಅಂತಹ ಒಂದು ಈ ದೊಡ್ಡ ಇತಿಹಾಸ ಮತ್ತು ಪರಂಪರೆ ನಮಗಿದೆ ಅವರೆಲ್ಲರ ಆದರ್ಶ ಇಟ್ಕೊಳ್ಳಿ ದಯವಿಟ್ಟು ಇವತ್ತಿರುವಂಥವ್ರು ನೋಡಿ ಜಾತಿ ಕಾರಣಕ್ಕಾಗೋ ಇನ್ಯಾವುದೋ ಕಾರಣಕ್ಕಾಗೋ ಅವ್ರು ಯಾವ ದುಡ್ಡನ್ನ ದುಡ್ಡು ನಮ್ಮಲ್ಲಿ ಬೆಲೆನೇ ಇರಲಿಲ್ಲ ಮೊದಲಿಗೆ ಕೆಟ್ಟ ಮಾರ್ಗದಲ್ಲಿ ದುಡ್ಡು ಮಾಡಿರೋವ್ಗೆ ನಮ್ಮ ಸಮುದಾಯ ಸಮಾಜ ಬೆಲೆನೇ ಕೊಡ್ತಾ ಇರಲಿಲ್ಲ ಆದರೆ ಇವತ್ತು ದುಡ್ಡು ಇದ್ದಾನೆ ಅಂದ ಮಾತ್ರಕ್ಕೆ ಅವ್ನು ಮಾಡಿದ್ದೆಲ್ಲ ಸರಿ ಅಂತ ಆಗ್ಬಿಟ್ಟಿದೆ ಇದು ಉಳಿಸೋದಿಲ್ಲ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ನಾವು ಅಧಿಕಾರಕ್ಕಾಗಿ ಇನ್ನೊಂದಕ್ಕಾಗಿ ರಾಜಿ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಆ ಥರದ್ದು ಯಾವುದು ಅಡ್ಡದಾರಿಗಳು ಒಳದಾರಿಗಳು ಯಾವೂ ಇಲ್ದಿರ ನುಡಿದಂತೆ ನಡೀತಾ ಇದೀವಿ ನಮ್ಮಲ್ಲಿ ಇಪ್ಪತ್ತೊಂದು ಮುಕ್ತವಾಗಿದೆ ಪಾರದರ್ಶಕವಾಗಿದೆ ಇದು ಹೊಸ ಮಾದರಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಬೇರೆ ಪಕ್ಷಗಳಲ್ಲೂ ಅಷ್ಟೇ ಅವರು ಒಳ್ಳೆಯವರಾಗಬೇಕು ಅವರು ನಮ್ಮ ಅಣ್ಣ ತಂಬಂದ್ರೆ ಸರ್ಕಾರಿ ನೌಕರರು ನಮ್ಮ ಅಣ್ಣ ತಂಬಂದ್ರೆ ನಮ್ಮ ನಮ್ಮ ತಂದೆಯೇ ಸರ್ಕಾರಿ ನೌಕರರಾಗಿದ್ರು ನಮ್ಮ ಪೊಲೀಸ್ ಇಲಾಖೆಯಲ್ಲಿರೋರು ನಮ್ಮ ಅಣ್ಣ ತಂಬಂದ್ರೆ ರಾಜಕಾರಣಿಗಳು ನಮ್ಮ ಅಣ್ಣ ತಂಬಂದ್ರೆ ಒಟ್ಟಾರೆಯಾಗಿ ಎಲ್ಲರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಸತ್ಯ ಪ್ರಾಮಾಣಿಕತೆಯಲ್ಲಿ ನಡೀಬೇಕು ಜನ ಅಂದ್ರೇನೆ ಜ ದೇಶವೇ ಜನ ಒಂದು ರಾಜ್ಯ ನಾಡು ಅಂದ್ರೇ ಜನರು ಹಾಗಾಗಿ ನಾವು ಜನರು ಹೆಚ್ಚೆಚ್ಚು ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಸಂತೃಪ್ತಿಯ ಸಮೃದ್ಧ ಜೀವನವನ್ನು ಬದುಕಬೇಕು ಐಷಾರಾಮಿ ಅಥವಾ ದುಡ್ಡಿರುವಂಥದ್ದು ಅದಷ್ಟೇ ಜೀವನ ಅಲ್ಲ ಆದ್ರೆ ಹಿಂದೆ ಹೋಗಿನೇ ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ಬಹಳ ಜನ ಅನುಭವಿಸ್ತಾ ಇದ್ದಾರೆ ಮತ್ತೆ ಕರ್ನಾಟಕದಲ್ಲಿ ಇವತ್ತಿಗೂ ಬಹಳ ಬಡತನ ಇದೆ ಸಂಕಟ ಇದೆ ನಾವು ನೋಡಿದೀವಿ ನನ್ನಷ್ಟು ರಾಜ್ಯವನ್ನು ಸುತ್ತಾಡಿರುವಂಥ ಇನ್ನೊಬ್ಬ ರಾಜಕಾರಣಿ ನನ್ನ ತಲೆಮಾರಿನವರಂತೂ ಯಾರೂ ಇಲ್ಲ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ಹೋಗಿದ್ದೀನಿ ಇನ್ನೂರು ವಿಧಾನಸಭಾ ಕ್ಷೇತ್ರಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿಗೆ ನಾನೇ ಖುದ್ದಾಗಿ ಓಡಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನೋಡಿದ್ದೀನಿ ಬಹಳ ಜನ ಸಂಕಷ್ಟದಲ್ಲಿದ್ದಾರೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮತ್ತು ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಕಾರಣಗಳಿಂದ ದಿವಸ ಸಾಯೋರಿಗೆ ಅಳೋರು ಯಾರು ಅನ್ನುವಂಥ ರೀತಿಯಲ್ಲಿ ಸಂವೇದನೆಗಳನ್ನ ಕಳ್ಕೊಂಡ್ಬಿಟ್ಟಿದೆ ಕೋವಿಡ್ ಟೈಮಲ್ಲಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ಎಷ್ಟು ಚೆನ್ನಾಗಿ ಹೋದ್ರು ನಮ್ಮ ಕಣ್ಮಂದೆ ಎಷ್ಟು ಚೆನ್ನಾಗಿ ಹೋದ್ರು ಏನೆಲ್ಲ ಆಯಿತು ಇವತ್ತು ಅದು ಯಾವುದೋ ಯಾವುದೋ ಹಳೆಯ ಯುಗದಲ್ಲಿ ಯಾವತ್ತೋ ಏನೋ ಆಯಿತು ಮರೆತು ಬಿಟ್ಟಿದ್ದೀವಿ ನಾವು ನಮ್ಮ ಮನೆಯಲ್ಲಾದಂಥ ದುರಂತಗಳೇ ಇವತ್ತು ನಮ್ಮನ್ನು ಬಾಧಿಸ್ತಾ ಇಲ್ಲ ಹಾಗಾಗಿ ಜ್ಞಾಪಿಸ್ಕೊಳ್ಳಿ ಜ್ಞಾಪಿಸ್ಕೊಳ್ಳಿ ಮುಂದಿನ ದಿನಗಳು ಇನ್ನಷ್ಟು ಕಷ್ಟ ಆಗಲಿದೆ ಆಗಬಾರ್ದು ಅನ್ನೋ ಹಾಗಿದ್ರೆ ಒಳ್ಳೆಯದನ್ನು ಬೆಂಬಲಿಸಿ ಬಸವಣ್ಣ ಒಂದು ಮಾತು ಹೇಳ್ತಾನೆ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದೊಡೆ ಇವ್ ನಾಲ್ಕು ಇದ್ದವನು ಸದ್ಭಕ್ತ ಅಂದರೆ ಒಳ್ಳೆಯ ಮನುಷ್ಯ ಅಂತ ಅಂತಹ ಬಸವಣ್ಣನ ಪರಂಪರೆ ನಮ್ಮದು ಅವನಿಗೆ ಬಸವಣ್ಣನಿಗೆ ಹೆಮ್ಮೆ ಆಗುವ ಹಾಗೆ ನಮ್ಮದು ಒಂದು ತಲೆಮಾರು ನಾವು ಕಟ್ಟೋಣ ಸಾಧ್ಯ ಇದೆ ಅಷ್ಟನ್ನ ನಾನು ವಿನಂತಿ ಮಾಡ್ತೀನಿ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ